ನನ್ನ ಪ್ರೀತಿಯ ಮಗುವೆ, ನೀನು ಯಾವಾಗಲೂ ನಿನ್ನನ್ನು ವಿಮರ್ಶಿಸಿ ನಾನು ಮೋಸ ಹೋದೆನಲ್ಲ ಎಂದು ವಿಚಾರ ಮಾಡುತ್ತಿದ್ದೀಯ. ಪುನಃ ಪುನಃ ಭಾವನೆಗಳನ್ನು ಮತ್ತು ನಿನ್ನೊಳಗಿನ ಆಂತರಿಕ ಶಕ್ತಿಯ ತಡೆಗಳನ್ನು ಗಮನಿಸು. ನೀನು ಯಾವ ವಿಷಯದ ಬಗ್ಗೆ ನೀನು ಕೆಲಸ ಮಾಡುವುದು ಬಾಕಿ ಉಳಿದಿದೆ ಎಂಬುದನ್ನು ತಿಳಿದುಕೋ. ಅದಕ್ಕೆ ಕಾರಣ ಆತ್ಮವಿಶ್ವಾಸವೋ ಅಥವಾ ಆತ್ಮಗೌರವವೋ ಅಥವಾ ಪ್ರೀತಿ ಅಥವಾ ಬೇರೆಯವರನ್ನು ಸ್ವೀಕರಿಸುವ ಗುಣಗಳ ಕೊರತೆಯಿಂದಾಗಿ ಆಗಿರಬಹುದಾ? ಅಥವಾ ನೀನು ಸ್ವತಃ ನಿನ್ನನ್ನು ಹೊರ ಪ್ರಪಂಚದ ಆಧಾರದ ಮೇಲೆ ಸದಾ ನಂಬಿದ್ದೀಯ? ನಿನ್ನ ಗಮನದಲ್ಲಿರಲಿ, ನೀನು ಈಗಲೂ ಹಾಗೂ ಹಿಂದೆಯೂ ಸಂಪೂರ್ಣ ವ್ಯಕ್ತಿಯಾಗಿದ್ದೇ. ನಿನ್ನೊಳಗೆ ಅಡಗಿದ ಶಕ್ತಿಯನ್ನು ಗುರುತಿಸಿ ಮತ್ತೊಮ್ಮೆ ಈ ನೆಲಸಮಗೊಂಡ ಕ್ಷೇತ್ರದ ಮೇಲೆ ಪುನಃ ಮಹಲನ್ನು ಕಟ್ಟುವವನಾಗು. ನೀನು ನಿನ್ನ ಆರೋಗ್ಯದ ಬಗ್ಗೆ ಬಂದಿರುವ ರಿಪೋರ್ಟ್ಗಳ ಬಗ್ಗೆ ಚಿಂತಿಸಬೇಡ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನನ್ನ ಆಶೀರ್ವಾದವು ನಿನಗೆ.